नमो वेंकटेशाय आध्यात्मिक विशेष स्वागत इंदिन प्रधानांशगळु लोक कल्याणार्थवागि तिरुपतिय कपिलतीर्थदल्लि जरुगिद चंडिकेश्वर होम भक्तरिगे दर्शनवित्त श्री चंडिकेश्वर स्वामी तिरुपतिय कोदंडरामस्वामी आलयदल्लि सहस्र कलशाभिषेक कार्तिक अमावास्य संदर्भदल्लि स्वामिगे जरुगिद पूर्णाहुति उडुपिय कोडवूरिन श्री शंकर नारायण स्वामी देवस्थानदल्लि जरुगिद वार्षिक दीपोत्सव विशेष अलंकारदल्लि भक्तरन्नु कटाक्षिसिद स्वामी शंकर नारायण ಲೋಕ ಕಲ್ಯಾಣಾರ್ಥಕ್ಕಾಗಿ ಟಿಟಿಡಿಯು ಒಂದು ತಿಂಗಳಿಂದ ನಿರ್ವಹಿಸುತ್ತಿರುವ ಕಾರ್ತೀಕ ಮಾಸೋತ್ಸವವು ಮಂಗಳವಾರದಂದು ಮುಕ್ತಾಯಗೊಂಡಿತು. ಈ ಸಂದರ್ಭವಾಗಿ ತಿರುಪತಿಯ ಕಪಿಲತೀರ್ಥದಲ್ಲಿ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಪ್ರಾಂಗಣದಲ್ಲಿ ಚಂಡಿಕೇಶ್ವರ ಸ್ವಾಮಿ ಹೋಮವನ್ನು ಶಾಸ್ತ್ರೋಕ್ತವಾಗಿ ನಿರ್ವಹಿಸಲಾಯಿತು. ಆನಂತರ ಕಳಶ ಉದ್ವಾಸನ ಕಾರ್ಯಕ್ರಮವನ್ನು ನೆರವೇರಿಸಿ ಮಹಾಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ತಿರುಪತಿಯ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ಮಂಗಳವಾರದಂದು ಸಹಸ್ರ ಕಳಶಾಭಿಷೇಕವು ಜರುಗಿದವು. ಆಲಯದ ಮುಖಮಂಟಪದಲ್ಲಿ ವಿಶ್ವಕ್ಸೇನ ಸೀತಾರಾಮ ಲಕ್ಷ್ಮಣ ಕೌತುಕ ಮೂರ್ತಿಗಳನ್ನು ಆಸೀನಗೊಳಿಸಿ ಆಗಮುಕ್ತವಾಗಿ ಸ್ನಪನ ತಿರುಮಂಜನ ಸೇವೆಯನ್ನು ನೆರವೇರಿಸಲಾಯಿತು. ಸ್ಥಿತಿ ಲಯಕರ್ತನಾದ ಮಹಾದೇವನ ಸೇವೆಯಲ್ಲಿ ತಿರುಪತಿ ನಗರವಾಸಿಗಳು ಆಧ್ಯಾತ್ಮಿಕ ಪರವಶತೆಯನ್ನು ಪಡೆಯುತ್ತಿದ್ದಾರೆ. ತಿರುಪತಿ ಅಲಿಪಿರಿಯ ಧ್ಯಾನಾರಾಮಂನಲ್ಲಿ ಟಿಟಿಡಿ ವೆಂಕಟೇಶ್ವರ ವೇದ ವಿಶ್ವವಿದ್ಯಾಲಯ ಆಧುರ್ಯದಲ್ಲಿ ಕಾರ್ತೀಕ ಮಾಸೋತ್ಸವದ ಅಂಗವಾಗಿ ಪ್ರತಿದಿನ ರುದ್ರಾಭಿಷೇಕ ವೇದೋಕ್ತವಾಗಿ ಜರುಗುತ್ತಿದೆ. ಇದರ ಅಂಗವಾಗಿ ಶ್ರೀ ಉಮಾಮಹೇಶ್ವರ ಸ್ವಾಮಿಯವರಿಗೆ ಅರ್ಚಕರು ಮೊದಲಿಗೆ ಗಣಪತಿ ಪೂಜೆ ಷೋಡಶೋಪಚಾರದೊಂದಿಗೆ ಪಂಡಿತರು ನಮಕ ಚಮಕ ರುದ್ರ ಪಠಣದೊಂದಿಗೆ ಶಾಸ್ತ್ರೋಕ್ತವಾಗಿ ಸ್ವಾಮಿಯವರಿಗೆ ರುದ್ರಾಭಿಷೇಕವನ್ನು ನಿರ್ವಹಿಸಿದರು. ನಂತರ ಅಲಂಕಾರ ಪೂರ್ಣಗೊಳಿಸಿ ಅರ್ಚನೆ ನಿರ್ವಹಿಸಿ ಆರತಿಯನ್ನು ಸಮರ್ಪಿಸಿದರು. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮನಾದ ನಮಃ. ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಉತ್ತಿಷ್ಠಂತು ಭೂತಪಿಶಾಚಾಃ ಜಯತೇ ಭೂಮಿಪಾಲಕಾಃ. ಯಥಂ ಕ್ಷೇಮಸ್ಥೈರ್ಯ ಕ್ಷೇಮಸ್ಥೈರ್ಯ ವೀರ್ಯ ವೀರ್ಯ ಹೃದಯ ಮಯಿ ಅಹಮೃತೇ
अमृतं ब्रह्मणे देवं आत्मानं च संप्रोक्ष्य स्वसमेतु ते विश्वरस्तोमवृष्टियं छिद्रेण पवित्रेन्धवा माध्वी जन्मने स्वादुरिन्द्राय सुहवीतुपूर्णमासात्मने तर्जनेभ्यः नमः सवीताय धावते सत्त्वनां पतये नमः नमः सोमाय च रुद्राय च नमस्ताम्राय च अरुणाय चाभिघ्नते च नमाख्यदते च प्रख्यदते त्वा विश्वाः भेषजी शिवा रुद्रस्य भेषजी दया नो वृणजीवसे इमागुं रुद्राय तमसेकवर्तिने क्षोदमादरं प्रियामानस्तनोः रुद्रवीरिषः मात्रं मगैयजामहे सुगन्धिं पुष्टिवर्धनम् नमः ॐ गिरिधन्वने वाससे नमः ॐ पुरं ॐ बलाय नमः दीपेभ्यो घोर घोर दलेभ्यः सर्वे सगुंसुजामती सर्वविद्यानामीश्वर सर्वभूतानां छत्रमाच्छादयामि ಟಿಟಿಡಿ ಆದುರ್ಯದಲ್ಲಿರುವ ತಿರುಪತಿಯ ಅಲಿಪಿರಿಯಲ್ಲಿನ ಶ್ರೀ ವೆಂಕಟೇಶ್ವರ ಸಪ್ತಗು ಪ್ರದಕ್ಷಿಣಾ ಮಂದಿರದಲ್ಲಿ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮವು ಆಗಮುಕ್ತವಾಗಿ ಜರುಗಿತು. ಭಕ್ತರ ಇಷ್ಟದ ಮೇರೆಗೆ ನವೆಂಬರ್ 23ನೇ ತಾರೀಕಿನಿಂದ ಟಿಟಿಡಿಯು ಈ ಹೋಮಕ್ರತುವನ್ನು ನಿರಂತರವಾಗಿ ನಿರ್ವಹಿಸುತ್ತಿದ್ದಾರೆ. ಇದರ ಅಂಗವಾಗಿ ಗೋಪ್ರದಕ್ಷಿಣಾ ಮಂದಿರದಲ್ಲಿ ಪ್ರತ್ಯೇಕವಾಗಿ ಏರ್ಪಾಟು ಮಾಡಿರುವ ಯಾಗಶಾಲಾ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ಆಸೀನಗೊಳಿಸಿದರು. ನಂತರ ಶ್ರೀ ವೆಂಕಟೇಶ್ವರ ವೇದ ವಿಶ್ವವಿದ್ಯಾಲಯ ವೈಖಾನಸ ಆಗಮ ವಿಭಾಗ ಪೌರೋಹಿತ್ಯ ವಿಭಾಗದ ಆಧುರ್ಯದಲ್ಲಿ ಪಂಡಿತರು ಯಾಗಶಾಲಾ ವೇದಿಕಾ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿ ಮಂಗಳಕರವಾಗಿ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮವನ್ನು ನಿರ್ವಹಿಸಿ ತಿರುಮಲ ತಿರುಪತಿ ಆಧುರ್ಯದಲ್ಲಿರುವ ಎಲ್ಲ ಟಿಟಿಡಿ ದೇವಾಲಯಗಳಲ್ಲಿ ಅನ್ನಪ್ರಸಾದವೂ ನೆರವೇರಬೇಕೆಂಬ ಸಂಕಲ್ಪದೊಂದಿಗೆ ಟಿಟಿಡಿ ಚೇರ್ಮನ್ ಮತ್ತು ಇಒರವರು ನಿರ್ಧರಿಸಿದರು. ಅದರಂತೆಯೇ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಅನ್ನಪ್ರಸಾದವು ನೆರವೇರುವುದು. ಸ್ವಾಮಿಯ ದರ್ಶನಕ್ಕೆ ಬರುವ ಭಕ್ತರು ಗೋವಿಂದನನ್ನು ದರ್ಶಿಸಿ ಅಖಿಲಾಂಡಕೋಟಿ ಬ್ರಹ್ಮಾಂಡದ ಒಡೆಯನಾದ ಭಗವಂತನ ಅನ್ನಂ ಪರಬ್ರಹ್ಮ ಸ್ವರೂಪವಾದ ಅನ್ನಪ್ರಸಾದವನ್ನು ಸ್ವೀಕರಿಸಿ ನಿತ್ಯ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಪಡೆದು ಶ್ರೀ ಶ್ರೀನಿವಾಸನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸುತ್ತಿರುವ ಶ್ರೀಮನ್ನಾರಾಯಣನ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರು ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಸೋದೆಮಠದ ಸ್ವಾಮೀಜಿ ಶ್ರೀ ವಿಶ್ವವಲ್ಲಭ ತೀರ್ಥ ಸ್ವಾಮೀಜಿಯವರು ತಿರುಮಲ ಶ್ರೀನಿವಾಸನ ದರ್ಶನಾರ್ಥ ತಿರುಪತಿಗೆ ಆಗಮಿಸಿದ್ದಾರೆ. ಈ ಸಂದರ್ಭದಲ್ಲಿ ತಿರುಪತಿಯ ಅಕ್ಕಾರಾಂಪಲ್ಲಿ ಅನಂತಪ್ರಸಾದ್ರವರ ನಿವಾಸದಲ್ಲಿ ಪಾದಪೂಜೆಯಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭವಾಗಿ ಎಸ್ವಿಬಿಸಿ 3ರಲ್ಲಿ ಪ್ರಸಾರವಾಗುತ್ತಿರುವ ಭಗವದ್ಗೀತಾ ಪಾರಾಯಣದ ಬಗ್ಗೆ ಶ್ರೀಗಳು ಮಾತನಾಡಿದರು. ಆನಂತರ ತಿರುಮಲ ಶ್ರೀನಿವಾಸನ ದರ್ಶನಕ್ಕೆ ತೆರಳಿದರು. Thank you.
श्री गुरुभ्यो नमः। सकल वेद उपनिषत्तुगळ सारवे भगवद्गीते। ಈ ಎಲ್ಲ ವೇದ ಉಪನಿಷತ್ತುಗಳ ಸಾರವನ್ನು ಪ್ರಪಂಚಕ್ಕೆ ಉಪದೇಶಿಸಬೇಕು, ಎಲ್ಲ ಜೀವರಾಶಿಗಳಿಗೂ ಕೂಡ ಇದರ ಮಹತ್ವವನ್ನು ಸಾರಬೇಕು, ತತ್ವವನ್ನು ಉಪದೇಶಿಸಬೇಕು ಎನ್ನುವ ದೃಷ್ಟಿಯಿಂದಲೇ ಶ್ರೀಕೃಷ್ಣ ಅರ್ಜುನನನ್ನು ನಿಮಿತ್ತವಾಗಿ ಇರಿಸಿಕೊಂಡು ಇಡೀ ಪ್ರಪಂಚಕ್ಕೆ ಭಗವದ್ಗೀತೆ ಎಂಬ ಅಮೃತವನ್ನು ಸಕಲ ಜೀವರಾಶಿಗಳಿಗೆ ಉಪದೇಶವನ್ನು ಮಾಡಿದ್ದಾನೆ. ಇದನ್ನೇ ಹೇಳ್ತಾ ಇದ್ದಾರೆ ಪ್ರಾಚೀನರು, ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ. ಅಂದರೆ ಈ ಒಂದು ಉಪನಿಷತ್ತು ಎನ್ನುವಂಥದ್ದು ಒಂದು ಹಸುವಿನ ಹಾಗೆ. ಈ ಹಸುವಿನಿಂದ ಈ ಒಂದು ಹಾಲನ್ನು ಕರೀಬೇಕು ಅಂತಂದರೆ ಒಂದು ಕರು ಬೇಕು, ಅದೇ ರೀತಿ ಕರೆಯುವ ಒಬ್ಬ ವ್ಯಕ್ತಿಯೂ ಬೇಕು. ಯಾರು ಕರು, ಯಾರು ಕರೆಯುವ ವ್ಯಕ್ತಿ ಅಂತ ಕೇಳಿದರೆ, ಈ ಒಂದು ಉಪನಿಷತ್ತುಗಳ ಎಂಬ ಗೋವುಗಳಿಂದ ಹಾಲನ್ನು ಕರೀಲಿಕ್ಕೆ ಕರು ಯಾರು ಅಂತ ಕೇಳಿದರೆ, ಪಾರ್ಥೋ ವತ್ಸಹ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ಅಂತ ಹೇಳಿ, ಪಾರ್ಥ ಅಂದರೆ ಅರ್ಜುನ ಎಂಬ ಕರುವನ್ನು ಮುಂದಿಟ್ಟುಕೊಂಡು ಆ ಕೃಷ್ಣ ಭಗವದ್ಗೀತೆ ಎಂಬ ಆ ಹಾಲನ್ನು ಕರೆದ ಅಂತ ಹೇಳ್ತಾರೆ. ಹೀಗೆ ಈ ಒಂದು ಭಗವದ್ಗೀತೆ ಸಕಲ ಮನುಗಳಿಗೂ ಕೂಡ ಒಂದು ದೊಡ್ಡ ಮಹತ್ವವುಳ್ಳಂತಹ ಒಂದು ಕೃತಿ. ಸಕಲರೂ ಕೂಡ ಅದರ ಚಿಂತನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಇಂತಹ ದೃಷ್ಟಿಯಿಂದ ಎಸ್ ವಿ ಬಿ ಸಿ ಚಾನೆಲ್ನವರು ಈ ಒಂದು ಗೀತೆಯ ಕುರಿತಾಗಿ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡ್ತಾ ಇದ್ದಾರೆ. ಸಕಲರೂ ಕೂಡ ಗೀತೆಯ ಪಾರಾಯಣವನ್ನು ಮಾಡಬೇಕು, ಲೇಖನವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ಈ ವಿಶೇಷವಾದ ಅಭಿಯಾನಕ್ಕೆ ಇಲ್ಲಿನ ಇಒ ಅವರು ಹಾಗೂ ಚೇರ್ಮನ್ ಅವರು ಕೂಡ ವಿಶೇಷವಾದ ಸಹಕಾರವನ್ನು ಕೂಡ ನೀಡ್ತಾ ಇದ್ದಾರೆ. ಅವರ ಈ ಒಂದು ಪ್ರಯತ್ನ ಸಫಲವಾಗಲಿ. ಗೀತಾಚಾರ್ಯನಾದಂತಹ ಶ್ರೀಕೃಷ್ಣನ ಹಾಗೂ ವೆಂಕಟೇಶ್ವರನ ಅನುಗ್ರಹ ಎಲ್ಲರಿಗೂ ಕೂಡ ಆಗಲಿ ಅಂತೇಳಿ ನಾವು ಕೂಡ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೇವೆ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಉತ್ಸವ ಪ್ರಿಯನಾದ ವೆಂಕಟೇಶನಿಗೆ ಪ್ರತಿನಿತ್ಯ ನಡೆಯುತ್ತವೆ ಅನೇಕ ಸೇವೆಗಳು. ಈ ಸೇವೆಗಳ ದರ್ಶನ ಭಾಗ್ಯ ಭಕ್ತರಿಗೆ ದೊರಕುವುದು ಅತಿ ವಿರಳ. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ವಿಶ್ವದಾದ್ಯಂತವಿರುವ ಭಕ್ತರಿಗಾಗಿ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ನಮೂನೆ ಆಲಯದಲ್ಲಿ ಚಿತ್ರೀಕರಿಸಿ ಸಮರ್ಪಿಸುತ್ತಿರುವ ಶ್ರೀನಿವಾಸನ ಸೇವೆಗಳು. ದರ್ಶಿಸಿ ಶ್ರೀನಿವಾಸನ ಅನುಗ್ರಹಕ್ಕೆ ಪಾತ್ರರಾಗಿ ನಿನಗಿನಿತು ಸೇವೆಯ ಮಾಡಲು. ಶ್ರೀನಿವಾಸನ ಸೇವೆಗಳು ಪ್ರತಿದಿನ ಬೆಳಿಗ್ಗೆ 7 ಗಂಟೆಗೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 3 ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ಪುಣ್ಯಕ್ಷೇತ್ರದಲ್ಲಿ ಒಂದಾದ ಶ್ರೀ ಮಂಜುನಾಥನ ಸನ್ನಿಧಿಯಲ್ಲಿ 101 ದೀಪೋತ್ಸವದ ದೀಪಗಳ ಸಮಾರಂಭವು ನಡೆಯಲಿದೆ. ಈ ಕಾರ್ಯಕ್ರಮಕ್ಕಾಗಿ ಪ್ರತಿವರ್ಷ ಹೊಸೂರು ಬಳಿ ಬಾಗಲೂರು ಸಮೀಪದ ಚೂಡಾಪುರಂ ಮತ್ತು ಸುತ್ತಮುತ್ತ ಗ್ರಾಮಸ್ಥರು 25 ವರ್ಷಗಳಿಂದ ವಾರ್ಷಿಕವಾಗಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಾಲಯಕ್ಕೆ ಅಕ್ಕಿ ತರಕಾರಿ ಮುಂತಾದವನ್ನು ಭಾರಿ ವಾಹನಗಳಲ್ಲಿ ಕಳಿಸುವುದು ಪ್ರತೀತಿ. ಅದರ ಅಂಗವಾಗಿ ಈ ವರ್ಷವೂ 3 ವಾಹನಗಳಲ್ಲಿ 15,000 ಕೆಜಿ ಅಕ್ಕಿ ತರಕಾರಿಗಳು ಮತ್ತು ದಿನಸಿಗಳನ್ನು ಸಂಗ್ರಹಿಸಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ವಾಹನಗಳನ್ನು ಬಾಗಲೂರಿನಿಂದ ಧರ್ಮಸ್ಥಳಕ್ಕೆ ಕಳುಹಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು. ದಕ್ಷಿಣ ಕನ್ನಡ ಜಿಲ್ಲೆಯ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ತೀಕ ಮಾಸದ ಪ್ರಯುಕ್ತ ದೇವರಿಗೆ ವಿಶೇಷ ಪೂಜೆ ಹಾಗೂ ಬಲಿ ಉತ್ಸವ ಸೇವೆಯು ಜರುಗಿತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ದೇವರ ಉತ್ಸವದಲ್ಲಿ ಭಾಗಿಯಾಗಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು. Thank you.
ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಆರ್ಜೆ ಕ್ಯಾಂಪ್ ರಸ್ತೆಯಲ್ಲಿರುವ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ವಿಶೇಷ ಪೂಜೆಗಳು ಜರುಗಿದವು ಬೆಳಗ್ಗೆ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಅಭಿಷೇಕವನ್ನು ನೆರವೇರಿಸಿ ಸಂಜೆ ಪಲ್ಲಕ್ಕಿ ಉತ್ಸವವನ್ನು ನೆರವೇರಿಸಲಾಯಿತು ಪಲ್ಲಕ್ಕಿ ಉತ್ಸವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಿಂದ ಆರಂಭವಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಶ್ರೀ ನಗರೇಶ್ವರ ದೇವಸ್ಥಾನದವರೆಗೆ ಪಲ್ಲಕ್ಕಿ ಉತ್ಸವ ಜರುಗಿತು ಈ ಸಂದರ್ಭದಲ್ಲಿ ಅನೇಕ ಮಂದಿ ಭಕ್ತರು ಭಾಗವಹಿಸಿದ್ದರು ಬೆಂಗಳೂರು ಸರ್ಜಾಪುರದ ಇಟ್ಟಂಗೂರು ರಸ್ತೆಯಲ್ಲಿರುವ ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ವಿಶೇಷ ಪೂಜೆಗಳು ಜರುಗಿದವು ಇದರ ಅಂಗವಾಗಿ ಶ್ರೀ ಸ್ವಾಮಿಯನ್ನು ವಿಶೇಷ ಆಭರಣಗಳು ಮತ್ತು ವಿವಿಧ ವರ್ಣಮಯ ಪುಷ್ಪಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಲಾಗಿತ್ತು ನಂತರ ಮಹಿಳಾ ಭಕ್ತರು ಶ್ರೀ ಸೋಮೇಶ್ವರ ಸ್ವಾಮಿಗೆ ದೀಪ ಹಚ್ಚಿ ಪೂಜಿಸಿದರು ತದನಂತರ ಶ್ರೀ ಸ್ವಾಮಿಗೆ ಮಹಾಮಂಗಳಾರತಿಯನ್ನು ಬೆಳಗಿದರು ಭಕ್ತರು ಶ್ರೀ ಸ್ವಾಮಿಯ ದರ್ಶನವನ್ನು ಪಡೆದು ಕೃತಾರ್ಥರಾದರು ಉಡುಪಿಯ ಕೊಡವೂರಿನ ಶ್ರೀ ಶಂಕರ ನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ವಾರ್ಷಿಕ ದೀಪೋತ್ಸವ ಕಾರ್ಯಕ್ರಮವು ಜರುಗಿತು ಈ ಪ್ರಯುಕ್ತ ದೇವಾಲಯದಲ್ಲಿ 4 ದಿನಗಳ ಕಾಲ ದೀಪೋತ್ಸವ ನಡೆಯುತ್ತದೆ 3ನೇ ದಿನದ ದೀಪೋತ್ಸವದ ಅಂಗವಾಗಿ ಶಂಕರ ನಾರಾಯಣ ದೇವರಿಗೆ ವಿಶೇಷ ಅಲಂಕಾರವನ್ನು ಮಾಡಿ ಚಂಡೆ ಸುತ್ತು ವಾದ್ಯ ಸುತ್ತಿನೊಂದಿಗೆ ನರ್ತನ ಬಲಿಯನ್ನು ಮಾಡಿ ಚಂದ್ರಮಂಡಲ ಹಾಗೂ ಬೆಳ್ಳಿ ರಥೋತ್ಸವ ನಡೆಯಿತು ನಂತರ ಓಲಗ ಮಂಟಪದಲ್ಲಿ ತೊಟ್ಟಿಲು ಪೂಜೆಯನ್ನು ಮಾಡಲಾಯಿತು ದೇವಾಲಯದ ಸುತ್ತಲೂ ದೀಪಗಳನ್ನು ಬೆಳಗಿ ಅತ್ಯಂತ ವೈಭವದಿಂದ ದೀಪೋತ್ಸವ ಕಾರ್ಯಕ್ರಮವು ನಡೆಯಿತು ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು ಜಿಲ್ಲೆ ಮುಳುಬಾಗಿಲು ತಾಲೂಕಿನ ತಿಪ್ಪದೊಡ್ಡಿ ಗ್ರಾಮದಲ್ಲಿ ನೆಲೆಸಿರುವ ಅತಿ ಪುರಾತನವಾದ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ಲಕ್ಷ ದೀಪೋತ್ಸವ ಕಾರ್ಯಕ್ರಮವು ಜರುಗಿತು ಈ ನಿಮಿತ್ತ ಗಣಪತಿಗೆ ಕ್ಷೀರಾಭಿಷೇಕವನ್ನು ಮಾಡಲಾಯಿತು ನಂತರ ವಿಶ್ವನಾಥ ಸ್ವಾಮಿಗೆ ಏಕವಾರ ಶತರುದ್ರಾಭಿಷೇಕವನ್ನು ಮಾಡಲಾಯಿತು ನಂತರ ಚಂದನ ಅರಿಶಿನ ಕುಂಕುಮ ಮತ್ತು ವಿಭೂತಿಗಳಿಂದ ಅಭಿಷೇಕವನ್ನು ಮಾಡಿ ಪೂಜಿಸಲಾಯಿತು ತರುವಾಯ ಕಾರ್ತಿಕ ಮಾಸದ ಅಖಂಡ ದೀಪಕ್ಕೆ ಪೂಜೆಯನ್ನು ಸಲ್ಲಿಸಿ ದೀಪವನ್ನು ಬೆಳಗಿಸಿ ಮಂಗಳಾರತಿಯನ್ನು ಮಾಡಲಾಯಿತು ಬಳಿಕ ಗರ್ಭಗುಡಿಯಲ್ಲಿರುವ ದೇವರನ್ನು ವಿಶೇಷವಾಗಿ ಅಲಂಕರಿಸಿ ಪೂಜಿಸಲಾಯಿತು ಆನಂತರ ಭಕ್ತರಿಂದ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಬೆಂಗಳೂರು ಪೂರ್ವ ತಾಲೂಕು ಇಮ್ಮಡಿಹಳ್ಳಿಯಲ್ಲಿ ನೂತನವಾಗಿ ಬರಿ ಕಲ್ಲಿನಿಂದ ನಿರ್ಮಿಸಲಾಗಿರುವ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ಈ ಪ್ರಯುಕ್ತ ದೇವಾಲಯವನ್ನು ವಿಶೇಷ ವಿದ್ಯುತ್ ದೀಪಗಳಿಂದ ಹಾಗೂ ಹೂವಿನಿಂದ ಅಲಂಕಾರ ಮಾಡಲಾಗಿತ್ತು ಅದೇ ರೀತಿ ಬೃಹದಾಕಾರದ ಲಿಂಗ ಶ್ರೀ ಮಂಜುನಾಥ ಸ್ವಾಮಿಯವರಿಗೆ ಬಗೆ ಬಗೆಯ ಪುಷ್ಪಗಳಿಂದ ನಯನ ಸುಂದರವಾಗಿ ಅಲಂಕಾರವನ್ನು ಮಾಡಿ ಧೂಪದೀಪ ನೈವೇದ್ಯವನ್ನು ಅರ್ಪಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು ಅದೇ ರೀತಿ ಬೃಹದಾಕಾರದ ಲಿಂಗ ಶ್ರೀ ಮಂಜುನಾಥ ಸ್ವಾಮಿಯವರಿಗೆ ಬಗೆ ಬಗೆಯ ಪುಷ್ಪಗಳಿಂದ ನಯನ ಸುಂದರವಾಗಿ ಅಲಂಕಾರವನ್ನು ಮಾಡಿ ಧೂಪದೀಪ ನೈವೇದ್ಯವನ್ನು ಅರ್ಪಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು
ಅದೇ ರೀತಿ ಪರಿವಾರ ದೇವರುಗಳಾದ ಶ್ರೀ ಗಣೇಶ ಶ್ರೀ ಪಾರ್ವತಿ ದೇವಿಯರಿಗೆ ವಿಶೇಷ ಅಲಂಕಾರವನ್ನು ಮಾಡಿ ಮಂಗಳಾರತಿಯನ್ನು ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಪೂಜೆಯನ್ನು ಸಲ್ಲಿಸಿ ದೇವರ ಅನುಗ್ರಹವನ್ನು ಪಡೆದರು. ಕರ್ನಾಟಕ ಗಡಿಭಾಗ ಹೊಸೂರು ಬಳಿಯ ಮದಗೊಂಡಪಲ್ಲಿಯಲ್ಲಿರುವ ಅಕರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಅದರ ಅಂಗವಾಗಿ ಕಾರ್ತಿಕ ಮಾಸ ಕೊನೆಯ ಸೋಮವಾರದ ಪ್ರಯುಕ್ತ ಸ್ವಾಮಿಯವರಿಗೆ ವಿಶೇಷ ಅಭಿಷೇಕಗಳು ಮತ್ತು ಪೂಜೆಗಳು ಜರುಗಿದವು. ಅಧಿಕ ಸಂಖ್ಯೆಯಲ್ಲಿ ಮಹಿಳೆಯರು ಆಗಮಿಸಿ ದೇವಾಲಯದಲ್ಲಿ ದೀಪಗಳನ್ನು ಹಚ್ಚಿ ಪೂಜೆಯನ್ನು ಸಲ್ಲಿಸಿದರು. ಅಕರೇಶ್ವರ ಸ್ವಾಮಿಯವರ ದರ್ಶನವನ್ನು ಪಡೆದು ಭಕ್ತರು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿದರು. ಕೋಲಾರ ಜಿಲ್ಲೆ ಮುಳಬಾಗಿಲು ನಗರದ ವಿಠಲಕುಂಟೆ ರಸ್ತೆಯಲ್ಲಿ ನೆಲೆಸಿರುವ ವೇದಮಾತೆ ಗಾಯತ್ರಿ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ಗಾಯತ್ರಿ ದೇವಿಯನ್ನು ಮತ್ತು ಉತ್ಸವ ಮೂರ್ತಿಯನ್ನು ವಿಶೇಷವಾಗಿ ಅಲಂಕರಿಸಲಾಯಿತು. ನಂತರ ಭಕ್ತರಿಂದ ದೀಪಗಳನ್ನು ಬೆಳಗಿಸಲಾಯಿತು. ತರುವಾಯ ಅಮ್ಮನವರಿಗೆ ಷೋಡಶೋಪಚಾರ ಪೂಜೆಗಳನ್ನು ಸಲ್ಲಿಸಿ ವಿವಿಧ ಆರತಿಗಳನ್ನು ಬೆಳಗಲಾಯಿತು. ನಂತರ ಆಕಾಶ ದೀಪವನ್ನು ಬೆಳಗಿಸಿ ಆಲಯ ಪ್ರದಕ್ಷಿಣೆ ಮಾಡಲಾಯಿತು. ನಂತರ ಅಮ್ಮನವರಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವಿಜಯಪುರದಲ್ಲಿರುವ ಶ್ರೀ ಸೌಮ್ಯ ಚನ್ನಕೇಶವ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಈ ಪ್ರಯುಕ್ತ ಸ್ವಾಮಿಗೆ ಅಷ್ಟೋತ್ತರ ಸಹಿತ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಬೆಂಗಳೂರು ನಗರದ ವೈಟ್ಫೀಲ್ಡ್ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ಶಿವನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಇದರ ಅಂಗವಾಗಿ ಶಿವನಿಗೆ ಅಭಿಷೇಕವನ್ನು ಮಾಡಿ ಬಗೆಬಗೆಯ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ಧೂಪದೀಪ ನೈವೇದ್ಯವನ್ನು ಅರ್ಪಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಅದೇ ರೀತಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಬಗೆಬಗೆಯ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಕಾರ್ತಿಕ ಮಾಸದ ದೀಪಗಳನ್ನು ಬೆಳಗಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡರು. ಬೆಂಗಳೂರಿನ ಬಿದರಗುಪ್ಪೆಯಲ್ಲಿ ನೆಲೆಸಿರುವ ಶ್ರೀ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಇದರ ಅಂಗವಾಗಿ ಪರಿವಾರ ದೇವರುಗಳಾದ ಗಣಪತಿ ಮತ್ತು ಶ್ರೀ ವೀರಭದ್ರ ಮತ್ತು ಶ್ರೀ ಮಹದೇಶ್ವರ ಸ್ವಾಮಿಯನ್ನು ವಿಶೇಷ ಆಭರಣಗಳು ಮತ್ತು ವಿವಿಧ ವರ್ಣಮಯ ಪುಷ್ಪಗಳಿಂದ ಅಲಂಕರಿಸಿದ್ದರು. ನಂತರ ಶ್ರೀ ಸ್ವಾಮಿಗೆ ಅರ್ಚನೆ ಸಹಿತ ಮಹಾಮಂಗಳಾರತಿಯನ್ನು ಬೆಳಗಿದರು. ಭಕ್ತರು ಶ್ರೀ ಸ್ವಾಮಿಯ ದರ್ಶನವನ್ನು ಪಡೆದು ಧನ್ಯರಾದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದಲ್ಲಿ ನೆಲೆಸಿರುವ ಶ್ರೀ ವಿದ್ಯಾಶಂಕರ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ಲಕ್ಷ ದೀಪೋತ್ಸವ ಕಾರ್ಯಕ್ರಮವು ಜರುಗಿತು. ಇದರ ನಿಮಿತ್ತ ದೇವಾಲಯದಲ್ಲಿರುವ ವಿದ್ಯಾಶಂಕರ ಪಾರ್ವತಿ ಮತ್ತು ಶನೇಶ್ವರ ಸ್ವಾಮಿಯನ್ನು ವಿಶೇಷವಾಗಿ ಅಲಂಕರಿಸಿ ಅಷ್ಟೋತ್ತರ ಸಹಿತ ಪೂಜೆಯನ್ನು ಸಲ್ಲಿಸಲಾಯಿತು. ನಂತರ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ದೇವರನ್ನು ದರ್ಶಿಸಿ ಪುನೀತರಾದರು. ಬೆಂಗಳೂರು ಪೂರ್ವ ತಾಲೂಕಿನ ಇಮ್ಮಡಿಹಳ್ಳಿಯಲ್ಲಿ ನೆಲೆಸಿರುವ ಶ್ರೀ ದ್ರೌಪದಮ್ಮ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ಶ್ರೀ ದ್ರೌಪದಮ್ಮ ದೇವಿಯರಿಗೆ ಮತ್ತು ಶ್ರೀ ಗಣೇಶ ಶ್ರೀಕೃಷ್ಣನಿಗೆ ವಿಶೇಷವಾಗಿ
ಬಗೆ ಬಗೆಯ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ತದನಂತರ ಆಲಯದಲ್ಲಿ ಶಿವಲಿಂಗ ಚಿತ್ರವನ್ನು ರಚಿಸಿ ದೀಪಗಳನ್ನು ಬೆಳಗಿ ಸಂಕಲ್ಪ ಪೂಜೆಯೊಂದಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ರವೀಂದ್ರ ಕಲಾಮಂಟಪದಲ್ಲಿ 45ನೇ ವಾದಿರಾಜ ಕನಕದಾಸ ಉತ್ಸವದ ಅಂಗವಾಗಿ ಶ್ರೀ ಹರಿಹರನ್ ಎಂಬಿ ಹಾಗೂ ಅಶೋಕ್ ಎಸ್ ಇವರಿಂದ ಸಂಗೀತ ಕಾರ್ಯಕ್ರಮ ನಡೆಯಿತು. ಸ್ವಾಮಿ ಲಕ್ಷ್ಮಣ ರೂಪ ನಮೋ ನಮೋ ರಾಮಾನುಜರೆ ನಮೋ ನಮೋ ಸ್ವಾಮಿ ಲಕ್ಷ್ಮಣ ರೂಪ ನಮೋ ನಮೋ ರಾಮಾನುಜರೆ ನಮೋ ನಮೋ ಸ್ವಾಮಿ ಲಕ್ಷ್ಮಣ ರೂಪ ಲಕ್ಷ್ಮಣ ರೂಪ ನಮೋ ನಮೋ ರಾಮಾನುಜ. ಬೆಂಗಳೂರು ಮಲ್ಲೇಶ್ವರದ ಸೇವಾ ಸದನ ರಂಗಮಂದಿರದಲ್ಲಿ ಅಪರ್ಣಾ ಗಣೇಶ್ ರವರಿಂದ ಭರತನಾಟ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರಿನ ಜೆಎಲ್ಬಿ ರಸ್ತೆಯಲ್ಲಿರುವ ಸಂಗೀತ ಕಲಾನಿಧಿ ಶ್ರೀ ವಾಸುದೇವಾಚಾರ್ಯ ಭವನದಲ್ಲಿ ಶ್ರೀ ನಾದಬ್ರಹ್ಮ ಸಂಗೀತ ಸಭಾವತಿಯಿಂದ ಜರುಗುತ್ತಿರುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿದ್ವಾನ್ ಪಟ್ಟಾಭಿರಾಮ ಪಂಡಿತ್ರವರಿಂದ ಕರ್ನಾಟಕ ಶಾಸ್ತ್ರೀಯ ಗಾಯನ ಕಾರ್ಯಕ್ರಮವು ಜರುಗಿತು. ಆ
ಶ್ರೀ ಕೃಷ್ಣ ಮಠದ ರಾಜಾಂಗಣದಲ್ಲಿ ಯಕ್ಷಗಾನ ಶಿಕ್ಷಣ ಇವರ ವತಿಯಿಂದ ಕಿಶೋರ ಯಕ್ಷಗಾನ ಸಂಭ್ರಮ 2023 ಪರ್ಕಳ ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ ಚಕ್ರವ್ಯೂಹ ಯಕ್ಷಗಾನ ಪ್ರದರ್ಶನಗೊಂಡಿತು. ಕರ್ಣ, ನೀತಿ, ಶಾಸ್ತ್ರ, ಧರ್ಮ ಇವೆಲ್ಲವನ್ನು ನಾನು ತಿಳಿದವನೆ. ಆದರೆ ಆಪದ್ಧರ್ಮ ಎನ್ನುವುದು ಬೇರೆ ಇದೆ. ಕೌರವನ ಉತ್ಪನ್ನವನ್ನು ತಿಂದ ನಾವು ಈ ದಿನದ ಯುದ್ಧದಲ್ಲಿ ಜಯ ತಂದುಕೊಡುವುದು ನಮ್ಮ ಕರ್ತವ್ಯ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. Now.